ಈ ಖಚಿತತೆ ನೀಡಲಾಗಿತ್ತು, ನೀವು ಕಾಶಿಗೆ ಬಂದರೆ ಮುಕ್ತಿ ಪಡಿತೀರಿ. ಆದ್ದರಿಂದ ಅವನು ಭೈರವಿ ಯಾತನೆ ಅನ್ನೋದನ್ನ ನಿಗದಿಪಡಿಸಿದ. ಕೊನೆಯ 40 ಸೆಕೆಂಡುಗಳು. ಹಲವು ಜನ್ಮಗಳ ಸಂಚಿತ ಕರ್ಮ ಫಾಸ್ಟ್ ಫಾರ್ವರ್ಡ್ನಲ್ಲಿ ನಡೆಯುತ್ತೆ. ಕಾಲ ಭೈರವ ಅಂದರೆ ಕಪ್ಪಗೆರು ಅನ್ನುವಂತ, ಅದು ಅವನ ಒಂದು ಅಂಶ. ಇದನ್ನು ಹಲವಾರು ರೀತಿಗಳಲ್ಲಿ ನೋಡಲಾಗುತ್ತೆ. ಅದು ಶಿವನ ಭೀಕರ ರೂಪ, ಅವನ ವಿನಾಶಕಾರಿ ರೂಪ. ಇದನ್ನೋ ಅದನ್ನೋ ನಾಶ ಮಾಡೋದಲ್ಲ, ಕಾಲವನ್ನೇ ಅಳಿಸಿ ಹಾಕೋದು. ಎಲ್ಲ ಭೌತಿಕತೆ ಇರೋದು ಕಾಲದ ಚೌಕಟ್ಟಿನಲ್ಲೇ. ನಿಮ್ಮ ಕಾಲವನ್ನೇ ನಾಶಗೊಳಿಸಿದರೆ ಎಲ್ಲ ಮುಗೀತು. ಕಾಲಭೈರವ ಅಂದರೆ ಅದೇನೆ. ಹೆಚ್ಚಿನವರು ಅದ್ಭುತವಾಗಿ ಜೀವಿಸೋ ಆಯ್ಕೆ ಮಾಡದೇ ಇರುವುದರಿಂದ ಅವರಿಗೆ ಕನಿಷ್ಠ ಅದ್ಭುತವಾಗಿ ಸಾಯಬೇಕು ಅನ್ನೋ ಹಂಬಲ ಇರುತ್ತೆ. ಈ ಸಣ್ಣ ಹಂಬಲ ಲಕ್ಷಗಟ್ಟಲೆ ಜನರನ್ನ ಕಾಶಿಗೆ ಸೆಳೆಯಿತು. ಅಲ್ಲಿ ಮರಣವನ್ನಪ್ಪೋದಿಕ್ಕೆ ತಾವು ಭವ್ಯವಾದ ಜೀವನವನ್ನಂತೂ ನಡೆಸಲಿಲ್ಲ. ಆದ್ದರಿಂದ ಕೊನೆಯ ಪಕ್ಷ ಭವ್ಯವಾಗಿ ಸಾಯೋ ಆಸೆಯಿಂದ, ಭರವಸೆಯಿಂದ ಬದುಕಿನ ಕೊನೆಯ ಘಟ್ಟದಲ್ಲಿ ಜನರು ಅಲ್ಲಿಗೆ ಬಂದರು. ಭವ್ಯವಾಗಿ ಸಾಯೋದು ಅಂದರೆ ಸಾವಿನಲ್ಲಿ ಬರೀ ದೇಹವನ್ನು ತೊರೆಯೋದಲ್ಲ, ಆದರೆ ಪರಮ ಮುಕ್ತಿಯನ್ನು ಹೊಂದೋದು. ಈ ಖಚಿತತೆ ನೀಡಲಾಗಿತ್ತು, ನೀವು ಕಾಶಿಗೆ ಬಂದರೆ ಮುಕ್ತಿ ಪಡಿತೀರಿ. ನಿಮ್ಮ ಇಡೀ ಜೀವನ ಎಷ್ಟೇ ಸತ್ವಹೀನವಾಗಿದ್ದಿರಲಿ, ಆದ್ದರಿಂದ ಸತ್ವಹೀನ ಜೀವನ ನಡೆಸಿದ ಎಲ್ಲ ಪೊಳ್ಳು ಜನರು ಅಲ್ಲಿಗೆ ಬಂದರು ಭವ್ಯವಾಗಿ ಸಾಯೋದಕ್ಕೆ. ಬರೀ ಇಂತಹ ಜನರ ಸಂಖ್ಯೆ ಅಲ್ಲಿ ಬೆಳೀತು. ಆಗ ಶಿವ, ಈ ಸ್ಥಳವೇ ಸತ್ವಹೀನವಾಗ್ತಿದೆ, ಇಷ್ಟೊಂದು ಸತ್ವಹೀನರು ಇಲ್ಲಿಗೆ ಬಂದರೆ ಸ್ಥಳವೇ ಸತ್ವಹೀನವಾಗುತ್ತೆ, ಆದ್ರಿಂದ ಏನಾದರೂ ಒಂದು ಮಾನದಂಡ ಇರಬೇಕು ಅಂತಂದ. ಸೊ ಹಿ ಎಸ್ಟಾಬ್ಲಿಶ್ಡ್ ವಾಟ್ ಇಸ್ ಕಾಲ್ಡ್ ಟುಡೇ ಆಸ್ ಭೈರವಿ ಯಾತನ. ಆದ್ರಿಂದ ಅವನು ಭೈರವಿ ಯಾತನೆ ಅನ್ನೋದನ್ನ ನಿಗದಿಪಡಿಸಿದ. ಯಾತನೆ ಅಂದ್ರೆ ಗೊತ್ತಲ್ವಾ, ಯಾತನೆ ಅಂದ್ರೆ ತೀವ್ರ ನರಳಾಟ, ನರಕದಲ್ಲಿ ಆಗುವಂಥದ್ದು. ಅದು ನಿಮಗೆ ಇಲ್ಲೇ ಆಗೋ ತರ ಮಾಡ್ತಾನೆ. ನಿಮ್ಮ ಬದುಕಿನ ಕೊನೆಯ 40 ಸೆಕೆಂಡುಗಳು ನೀವು ಪ್ರಜ್ಞಾಪೂರ್ವಕರಾಗಿದ್ರೆ ಅಥವಾ ಪ್ರಾಣಪ್ರತಿಷ್ಠಿತ ಸ್ಥಳದಲ್ಲಿದ್ದರೆ ಇದು ನಿಮಗೆ ಸ್ಪಷ್ಟವಾಗಿ ಆಗುತ್ತೆ. ಸಾವಿನ ಕಾರಣ ಏನೇ ಆಗಿರಬಹುದು, ಅದು ಮುಪ್ಪಿನಿಂದ ಆಗಿರಬಹುದು ಅಥವಾ ರೋಗದಿಂದ ಆಗಿರಬಹುದು, ಕೊನೆಯ 40 ಸೆಕೆಂಡುಗಳು ಹಲವು ಜನ್ಮಗಳ ಸಂಚಿತ ಕರ್ಮ ಫಾಸ್ಟ್ ಫಾರ್ವರ್ಡ್ನಲ್ಲಿ ನಡೆಯುತ್ತೆ. ಎಲ್ಲ ಆ 40 ಸೆಕೆಂಡುಗಳಲ್ಲಿ ನೀವು ಅಜ್ಞಾನದಲ್ಲಿ ಜೀವಿಸಿದ್ರೆ, ಅರಿವಿಲ್ಲದೇ ಜೀವಿಸಿದ್ರೆ, ಆ ಥರ ಹಲವು ಜನ್ಮಗಳನ್ನೇ ಜೀವಿಸಿದ್ರೆ ಈ 40 ಸೆಕೆಂಡು ನೀವು ಸ್ವಲ್ಪವಾದರೂ ಅರಿವನ್ನು ಕಾಪಾಡಿಕೊಂಡ್ರೆ ನಿಮ್ಮ ಹಲವು ಜನ್ಮಗಳ ಸಂಚಿತ ಕರ್ಮವನ್ನೆಲ್ಲ ಕಳ್ಕೊತೀರಿ ಅಂತಂದ. ಬರೀ 40 ಸೆಕೆಂಡುಗಳು ಬಹಳ ತೀವ್ರವಾಗಿರುತ್ತೆ, ಆಮೇಲೆ ಶುದ್ಧವಾಗ್ತೀರಿ, ವಿಲೀನವಾಗ್ತೀರಿ. ಮೂಲತಃ ಅಧ್ಯಾತ್ಮ ಅಂದರೆ ಜೀವನವನ್ನು ಫಾಸ್ಟ್ ಫಾರ್ವರ್ಡ್ ಮಾಡೋದು. ನೀವು ಹೆಚ್ಚು ನರಳೋ ಸಾಧ್ಯತೆ ಇದೆ, ಯಾಕಂದರೆ ಎಲ್ಲ ವೇಗವಾಗಿ ಆಗ್ತಿರುತ್ತೆ. 10 ವರ್ಷಗಳಲ್ಲಿ ಆಗೋದು ಒಂದೇ ತಿಂಗಳಲ್ಲಿ ಆಗಬಹುದು, ಆದ್ದರಿಂದ ನಿಮ್ಮ ನರಳಾಟದ ತೀವ್ರತೆ ಹೆಚ್ಚಿರುತ್ತೆ. ಸಂತೋಷದ ಆನಂದದ ಕ್ಷಣಗಳಿರಬಹುದು, ಆದರೆ ಬಹಳ ನರಳಾಟ ಇರುತ್ತೆ, ಏಕೆಂದರೆ ನಿಮ್ಮೊಳಗೆ ವಿಷಯಗಳು ವೇಗವಾಗಿ ನಡೀತಿರುತ್ತೆ. ಆದ್ದರಿಂದ ಕೊನೆ ಪಕ್ಷ ಬದುಕಿನ ಕೊನೆಯಲ್ಲಿ ಇದನ್ನು ತ್ವರೆಗೊಳಿಸಬೇಕು ಅಂತ. ಆದ್ದರಿಂದ ಭೈರವಿ ಯಾತನೆ. ಇದೆಲ್ಲ ಸಾಧ್ಯವಾಗೋದು ಶಕ್ತಿಯುತ ಪ್ರಾಣಪ್ರತಿಷ್ಠಿತ ಸ್ಥಳದಿಂದ. ಪ್ರಾಣಪ್ರತಿಷ್ಠಿತ ಸ್ಥಳದ ಒಂದು ವಿಷಯ ಏನಂದರೆ ಅದು ಜೀವಶಕ್ತಿಯ ನಿಬಿಡತೆ. ಜೀವಶಕ್ತಿ ಎಷ್ಟು ನಿಬಿಡವಾಗುತ್ತೆ ಅಂದರೆ ಅದು ಕರ್ಮವನ್ನು ಬಹಳ ಕ್ಷಿಪ್ರವಾಗಿ ಸುಡುತ್ತೆ. ಸ್ವಲ್ಪ ಸಮಯದಲ್ಲಿ ನೀವದಕ್ಕೆ ಒಗ್ಗಿ ಹೋದ ಮೇಲೆ ಯಾತನೆ ಇರಲ್ಲ, ಅದು ಹಾಗೇ ಸುಡುತ್ತೆ. ನೀವು ತೀವ್ರವಾದ ಅನುರಣನದಲ್ಲಿರ್ತೀರಿ. ಎಲ್ಲ ಪ್ರಾಣಪ್ರತಿಷ್ಠಿತ ಸ್ಥಳಗಳ ಉದ್ದೇಶ ಇದೇನೆ,
ಕಾಶಿಗೆ ಯಾಕೆ ಅಷ್ಟೊಂದು ಮಹತ್ವ ಅಂದರೆ ಅದರ ಅಗಾಧತೆ, ಕಲಾತ್ಮಕತೆ, ಸೌಂದರ್ಯ. ಆ ಕಾಲದಲ್ಲಿ ಭೂಮಿ ಮೇಲೆ ಅಷ್ಟೊಂದು ಸುಂದರವಾದ ಇನ್ನೊಂದು ನಗರ ಇರಲಿಲ್ಲ ಅಂತಾರೆ. ಈ ಎಲ್ಲ ಕಾರಣಗಳಿಂದ ಅದು ಜನರನ್ನು ಸೆಳೆಯಿತು. ಜನರ ಗಮನ ಸೆಳೆಯುವಂಥ ವಾತಾವರಣವನ್ನು ಅಲ್ಲಿ ನಿರ್ಮಿಸಿದರು. ಆದ್ದರಿಂದ ಕಾಶಿ ಅಂದರೆ ಬರೀ ಸುಖ ಸೌಂದರ್ಯ ಅಲ್ಲ, ಅದು ಜನರು ಅತ್ಯಂತ ಹೆಚ್ಚು ನರಳೋ ಸ್ಥಳ. ಯಾಕಂದರೆ ಅವನು ಬದುಕನ್ನು ಸೂಪರ್ ಫಾಸ್ಟ್ ಫಾರ್ವರ್ಡ್ ಮಾಡ್ತಾನೆ. ಹಲವು ಜನ್ಮಗಳ ಕರ್ಮ ಕ್ಷಣಕಾಲದಲ್ಲಿ ಉರಿದು ಹೋಗುತ್ತೆ.